ನನಗೆ ನಿನ್ನೆ ದಿನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ದೇವರಾಜೇಗೌಡ ಅಂತಕ್ಕಂಥವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೀರಿ, ವಕೀಲರು. ದೇವರಾಜೇಗೌಡರ ಬ್ಯಾಕ್ಗ್ರೌಂಡ್ ಏನು? ಅವರು ವಕೀಲರಾಗಿ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು 2019 ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಆ ಸ್ಪರ್ಧೆಯಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದ್ದಾವೆ, ಆಸ್ತಿಗಳನ್ನು ಮುಚ್ಚಿಟ್ಟಿದ್ದಾರೆ. ಈ ವಿಷಯಗಳನ್ನು ಇಟ್ಕೊಂಡು ಆ ಕುಟುಂಬದ ವಿರುದ್ಧ, ರೇವಣ್ಣ ಕುಟುಂಬದ ವಿರುದ್ಧ ಅವರು ಕೋರ್ಟ್ನಲ್ಲಿ ಅಪ್ ಟು ಸುಪ್ರೀಂ ಕೋರ್ಟ್ನವರಿಗೆ ಹೋಗಿದ್ದಾರೆ, ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅಂತಕ್ಕಂಥ ವ್ಯಕ್ತಿ, ಅವರ ಒಂದು ಇಂಟರ್ವ್ಯೂ ಒಂದು ಖಾಸಗಿ ಚಾನಲ್ನಲ್ಲಿ ಬಂದಿದೆ ನಿನ್ನೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ, ಅವ್ನು ಯಾರು ಕಾರ್ತಿಕ್ ಅಂತ ಹುಡುಗ, ಈಗಾಗಲೇ ಅದು ವಿಷಯ ಗೊತ್ತಾಗಿ ಪಾಪ ಅವ್ನ ಕೈಗೆ ಮತ್ತೆ ಹೇಳಿಕೆ ಕೊಡಿಸಿದ್ದಾರೆ, ಕರೆಸ್ಕೊಂಡು ಹನ್ನಾಯಕರುಗಳು ಮತ್ತೀಗೇನು ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬಿಟ್ಟಿದ್ದಾರೆ, ನಾನು ಯಾರಿಗೂ ಕೊಟ್ಟಿರಲಿಲ್ಲ ಕ್ಯಾಸೆಟ್ನ ಅಂತ. ಈಗ ಅವ್ರಿಗೆ ಗೊತ್ತಾಯಿತು ಇದರ ಇದು ಯಾವ ಕಡೆ ತಿರುಗುತ್ತೆ ಈಗ ಈ ಚಕ್ರ, ಈಗ ಅರ್ಥ ಆಗಿದೆ ಪಾಪ ಮಾನ್ ನಾಯಕರುಗಳಿಗೆ, ಬಹುಶಃ ಮುಖ್ಯಮಂತ್ರಿಗೂ ಅರ್ಥ ಆಗಿದೆ ಈಗ ಇದು ನಮಗೆ ಸುತ್ತಾಕೊಳ್ಳುತ್ತೆ ಈಗ ಅಂತೇಳಿ. ಯಾವ ದೇವರಾಜೇಗೌಡರ ನಿನ್ನೆ ಹೇಳಿಕೆ ನಾನು ಗಮನಿಸಿದೆ, ಅವ್ರು ಹೇಳಿದ್ದಾರೆ ಈ ವ್ಯಕ್ತಿ ಕುಮಾರ್ ಅಂತಕ್ಕಂಥ ಕಾರ್ತಿಕ್ ಅಂತಕ್ಕಂಥವನು ನನ್ನ ಮುಂದೆ ನನ್ನ ಕಚೇರಿಗೆ ಬಂದ, ಈ ಒಂದು ಕ್ಯಾಸೆಟ್ ವಿಷಯದಲ್ಲಿ ಏನೋ ಒಂದು ಸ್ಟೇ ತಗೊಂಡಿದ್ದಾರೆ, ಇಂಜೆಕ್ಷನ್ ತಗೊಂಡಿದ್ದಾರೆ, ಇದನ್ನು ವೆಕೇಟ್ ಮಾಡಿಸ್ಬೇಕು ಅಂತೇಳಿ ಅವ್ರ ಮುಂದೆ ಬಂದ ಅಂತಕ್ಕಂಥ ವಿಷಯ ಏನಿದೆ ನೀವು ಅದನ್ನು ನೋಡ್ಬಿಟ್ಟು, ಅದಕ್ಕೆ ಡೀಟೇಲ್ ನೋಡಿಲ್ಲ, ನಾನು ಕಾರಲ್ಲಿ ಬರಬೇಕಾದ್ರೆ ಈ ವಿಷಯ ಗೊತ್ತಾಯ್ತು ನನಗೆ, ನೀವು ನೋಡ್ಬಿಡಿ ಇದನ್ನು ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ ನಂತರ ಆಮೇಲೆ ಮಾತನಾಡ್ತೀನಿ. ಸ್ವಲ್ಪ ಇವತ್ತು ನನಗೋಸ್ಕರ ನಾಡಿನ ಜನತೆ ಹೆಣ್ಣುಮಕ್ಕಳೇನಿದ್ದಾರೆ ಅವ್ರಿಗೋಸ್ಕರ ಸ್ವಲ್ಪ ಸಮಯ ತಗೊತೀನಿ, ನಿಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರದು. ವಾಲ್ಯೂಮ್ ಕೊಡಪ್ಪ. ದೇವರಾಜೇಗೌಡ ಅಡ್ವೊಕೇಟ್ ದೇವರಾಜೇಗೌಡ ಲೈನು ಪರ್ಟಿಕ್ಯುಲರ್ ಲೈನ್ ಮಾಡಿ ಕಾರ್ತಿಕ್ ಏನಪ್ಪ ಅಂತಂದ್ರೆ ಈ ಥರ ಎಲ್ಲ ವಿಡಿಯೋ ಸಿಡಿ ಬಗ್ಗೆ ಅವರು ಸ್ಟೇ ತೊಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಅದನ್ನು ಒಂದು ಅಬ್ಜೆಕ್ಷನ್ ಹಾಕೊಂಡ್ರೆ ಸೆನ್ಸಿನ ಹಾಕಲ್ಲ, ಏನು ವಿಡಿಯೋ ಇದೆ ನೋಡೋಣ ಅಲ್ಲಿ ಅಬ್ಜೆಕ್ಷನ್ ಹಾಕಿಸ್ಕೊಂಡು ನೋಡ್ಬೇಕಲ್ಲ ಅಲ್ಲಿ. ಆಗ ಪೆಂಡ್ರ ತಾಬಂದ ಅಲ್ಲಿ ತಾಬಂದ ನೋಡಿದೆ, ಅದನ್ನು ಪೆಂಡ್ರ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಭಾಳ ಅಷ್ಟೇ ವಿಡಿಯೋ ಇತ್ತು ಅದರಲ್ಲಿ. ಸೊ ಆಗ ಅಬ್ಜೆಕ್ಷನ್ ಹಾಕಬೇಕಲ್ಲ, ಯಾಕೆ ನಾವು ಇದು ಇದನ್ನು ಯಾರಿಗಾರ ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ ಅಣ್ಣ ಈಗಾಗಲೇ ಕಾಂಗ್ರೆಸ್ ಕೆಲವು ವಿಡಿಯೋಗಳು ತೊಗೊಂಬಿಟ್ಟಾರೆ ಇಸ್ಕೊಂಬಿಟ್ಟಾರೆ ಅದರಲ್ಲಿ. ಆಮೇಲೆ ನನ್ನ ಹತ್ರ ಬಂದರೆ ವಿಡಿಯೋನು ಕೂಡ ಅದು ನನಗೆ ಪರ್ಸ್ನಲ್ ಐತೆ ಅಂತ ಗೊತ್ತಿಲ್ಲ ನನಗೆ, ಅದು ನನಗೊಂದು ಇದನ್ನು ಪೆಂಡ್ರೆ ಸಿಗ್ತಾನೆ ಅದರಲ್ಲಿ, ನಾನು ಯಾರೋ ಫ್ರೆಂಡ್ಸ್ ಹತ್ತಿರ ಅವ್ರ ಜೊತೆ ಇಸ್ಕೊಂಡೆ ಅಂತ ಹೇಳ್ದ. ಅವನು ಕೂಡ ಹಾಕಿ ಇವನು ಕಷ್ಟ ಸಿಗಾಕೊಂಡಾಗ ಏನು ಮಾಡೋ, ಇವನು ಅದನ್ನು ಏನೋ ಮಾಡೋಕ್ಕೋಸ್ಕರ ಪೆಂಡ್ರ ಇಸ್ಕೊಂಡ. ಆ ವಿಡಿಯೋ ನೋಡಿದಾಗ ನನಗೆ ಇಲ್ಲಿ ಭಾಳ ಭಯ ಆಯಿತು ಅಲ್ಲಿ ಕೂಡ ಯಾರು ಅಂತಂದರೆ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸುರೇಶ್ ಅಂತ ಎಲ್ಲ ಹೋಗಿದೆ ಇಲ್ಲಿ. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಇಲ್ಲ ಅಂತ ಫೇಸ್ ಪಟೇಲ್ ಕೂಡ ಅವರೆಲ್ಲ ಡಿಸ್ಕಸ್ ಆಗಿದೆ ಅಲ್ಲಿ. ಜೊತೆ ಇನ್ನೊಬ್ಬ ಪ್ರಭು ಲೀಡರ್ಗಳೆಲ್ಲ ಬಂದು ಮಾತಾಡಿದ್ದಾರೆ ಅಂತ ಏನಂತ ಅಂತ ಕೇಳಿದೆ ನನಗೆ. ಯಾಕಂದ್ರೆ ನಾವು ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೋಬೇಕಲ್ಲ, ಏನಂತ ಅದನ್ನು ಸಮಯ ಬಂದ ನಾನು ಮಾಡ್ತೀನಿ ನಾನು ನಿಮಗೆ ಅಲ್ಲಿ ಈ ಪೆಂಡ್ರೆಯಿಂದ ಏನು ಮಾಡಬೇಕು ಆಸ್ತಿ ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದ ಅಣ್ಣ. ಆದರೆ ಹೇಳ್ತೀನಿ ನಾವು ಏನು ಮಾಡಲಿಲ್ಲ, ನನಗೆ ಬೇಜಾರಾಯ್ತು. ತಕ್ಷಣ ಇಷ್ಟೆಲ್ಲ ಘಟನೆ ಆದಮೇಲೆ ನನ್ನಲ್ಲಿ ಅವನಿಂದ ವಕಾಲತ್ ತಗೊಂಡು ಏನು 80 ನಮ್ಮಿಂದ ಮುಂದಿದ್ದಾವೆಲ್ಲ ವಕಾಲತ್ತು ಅಬ್ಜೆಕ್ಷನ್ ಹಾಕಿದ್ರೆ ನಾವು 88 ವಕಾಲತ್ತು ಹಾಕೋಣ ಅಂತ ಅಂತೇಳಿ ನಾನು ಹಂಗೆ ಪೆಂಡಿಂಗ್ ಮಡಿಕೊಂಡಿದ್ದೆ ನಾನು ವಕಾಲತ್ತು ಹಾಕಿಲ್ಲ. ಸೊ ಈ ಕಾರ್ತಿಕ್ ಅಣ್ಣ ಈ ಕೇಸಲ್ಲಿ ಒಂದು ವಕಾಲತ್ತು ಹಾಕಿ ಅಂತ ಬಂದ ಅಬ್ಜೆಕ್ಷನ್ ಹಾಕ್ತೀನಿ ಏನಪ್ಪ ಅಂತ ಈ ಥರ ಎಲ್ಲ ವಿಡಿಯೋ ಸಿಡಿ ಬಗ್ಗೆ ಇನ್ನೊಂದಿದೆ. ಸೊ ಅದರಿಂದ ಒಂದು ಅಬ್ಜೆಕ್ಷನ್ ಹಾಕ್ತೀನಿ ಸುಮ್ ಸುಮ್ಮನೆ ಹಾಕಲ್ಲ, ಏನು ವಿಡಿಯೋ ಬಗ್ಗೆ ಮಾಡೋಣ ಅಬ್ಜೆಕ್ಷನ್ ಹಾಕ್ತೀನಿ ನೋಡಿದೆ ಅಲ್ಲ ಪೆಂಡ್ರಲ್ಲಿ ನೋಡಲ್ಲ ನೋಡೋದು ನೋಡಿದಾಗ ಗೊತ್ತಾಗಿ.